ಶಂಕಿತ ಡೆಂಗಿಗೆ ಬಾಲಕ ಬಲಿ, ಪಟ್ಟಣ ಪಂಚಾಯಿತಿಯೇ ನೇರ ಕಾರಣವೆಂದ ಪೋಷಕರು. ಮೂಲಭೂತ ಸೌಕರ್ಯಗಳಿಂದ ಸದಾ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎನ್ಎಂಎಸ್ ಬಡಾವಣೆಯಲ್ಲಿ ಬುಧವಾರ ರಾತ್ರಿ ಮಗುವೊಂದು ಶಂಕಿತ ಡೆಂಗಿಗೆ ಬಲಿಯಾಗಿದೆ. ಬಡಾವಣೆಯಲ್ಲಿನ ಬಹುತೇಕ ರಸ್ತೆಗಳಿಗೆ ಚರಂಡಿ ವ್ಯವಸ್ಥೆ ಇಲ್ಲದಿರುವುದು, ಚರಂಡಿಗಳು ಗಲೀಜು ನೀರಿನಿಂದ ತುಂಬಿ ಸ್ಥಗಿತವಾಗಿರುವುದು, ರಸ್ತೆಯ ಮೇಲೆ ಕೊಳಚೆ ನೀರು ಗೆಲ್ಲಂದರಲ್ಲಿ ನಿಂತಿರುವುದು, ಎಲ್ಲ ರಸ್ತೆಗಳಲ್ಲಿಯೂ ಅಳತೆಯ ತೆರೆದ ಜಾಲಿ ಮುಳ್ಳಿನ ಗಿಡಗಳು, ಗಬು ನಾರುತ್ತಿರುವ ತೆಪ್ಪೆಗಳು, ಮನೆ ತೆರವುಗೊಳಿಸದೆ ತ್ಯಾಜ್ಯದ ರಾಶಿಗಳು, ಬಡಾವಣೆಗಳಿಗೆ ಅಂಟಿಕೊಂಡಿರುವ ದೊಡ್ಡ ಚರಂಡಿ ಹರಿಯದೆ ನಿಂತ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿದೆ. ಸೊಳ್ಳೆಗಳ ಕಾಟಕ್ಕೆ ಎನ್ಎಂಎಸ್ ಬಡಾವಣೆಯಲ್ಲಿ ಶಾಹಿದ್ ಎನ್ನುವ 5 ವರ್ಷದ ಗಂಡು ಮಗುವಿಗೆ ವಾರದ ಹಿಂದೆ ಜ್ವರ ಕಾಣಿಸಿದೆ. ಪೋಷಕರು ತಾಲೂಕಿನ ನಾನಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನಂತರ ಅಂತಿಮವಾಗಿ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಮಗುವನ್ನು ಸೋಮವಾರ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶಾಹಿದ್ ಬುಧವಾರ ರಾತ್ರಿ ಕೊನೆಯುಸಿರೆಳೆದಿದ್ದಾನೆ. ಬಳ್ಳಾರಿ ವೈದ್ಯರು ಡೆಂಗಿಯಿಂದ ಮಗು ಮೃತಪಟ್ಟಿದೆ ಎಂದು ನಮಗೆ ತಿಳಿಸಿದ್ದಾರೆ ಎಂದು ಮೃತ ಮಗುವಿನ ಚಿಕ್ಕಪ್ಪ ಹುಸೇನ್ ಹೇಳಿದರು. ಅಷ್ಟೇ ಅಲ್ಲದೆ ಮಗುವಿನ ಸಾವಿಗೆ ಪಟ್ಟಣ ಪಂಚಾಯಿತಿ ನೇರ ಕಾರಣ. ನಾವು ಹಲವಾರು ಬಾರಿ ಸ್ವಚ್ಛತೆಗೆ ಮನವಿ ಮಾಡಿದರೂ ಸ್ವಚ್ಛತೆ ಮಾಡದೇ ಇರುವ ಕಾರಣ ಸೊಳ್ಳೆಗಳು ಹೆಚ್ಚಾಗಿ ಈ ಅವಘಡ ಸಂಭವಿಸಿದೆ ಎಂದು ಅಳಲು ತೋಡಿಕೊಂಡರು. ಇನ್ನು ತಾಲೂಕಿನ ಕೋನಾಪುರದ 13 ವರ್ಷದ ಬಾಲಕನಿಗೆ ಡೆಂಗ್ಯೂ ಜ್ವರ ಬಂದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಬಿಜಿಕೆರೆ ವ್ಯಾಪ್ತಿಯಲ್ಲಿ ಇನ್ನು 2 ಪ್ರಕರಣಗಳು ಬೆಳಕಿಗೆ ಬಂದದ್ದು, ದಿನೇ ದಿನೇ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಭಯಭೀತರಾಗಿದ್ದಾರೆ. ಇದಕ್ಕೆ ಓಣೆ ಕಾರಣ ಮುನ್ಸಿಪಾಲ್ಟಿ, ಅವರು ಸರಿಯಾದ ವ್ಯವಸ್ಥೆ ಇಲ್ಲ. ಹಲವು ಬಾರಿ ಶಾಸಕರಿಗೆ ಅನ್ನು ಮನವಿ ಮಾಡಿದ್ದೇನೆ, 1 ವರ್ಷ ಆಯಿತು ಮನವಿ ಮಾಡಿ, ಅವರು ಯಾವುದೇ ಆ್ಯಕ್ಷನ್ ತೊಗೊಂಡಿರೋದಿಲ್ಲ. ಅದರಿಂದ ಕಾರಣ ಪಟ್ಟಣ ಪಂಚಾಯಿತಿನೆ. ಇಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಮತ್ತು ಯಾವುದೂ ಇಲ್ಲ. ಆನ್ಲೈನಲ್ಲಿ ಕಂಪ್ಲೇಂಟು ಮಾಡಿದ್ದೀನಿ, ಆನ್ಲೈನ್ ಕಂಪ್ಲೇಂಟ್ ಮಾಡಿದರೆ ಡಿ ಸಿ ಆಫೀಸಿಂದ ಕ್ಲೋಸ್ ಮಾಡಿದ್ದಾರೆ. ಇದೊಂದು ಪಟ್ಟಣ ಪಂಚಾಯಿತಿಯವರು ಮೂಲಭೂತ ಕಾರಣ ಅಂತೇಳಿ ತಿಳಿಸಿಕೊಳ್ಳುತ್ತೇನೆ. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.